ಫ್ರೆಂಡ್ಸ್, ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ನ ವಿಶೇಷ ವಿಡಿಯೋ ನೋಡಲು ತಮಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ರೈತರ ಜಮೀನಿನ ಪಹಣಿ ಅಥವಾ ಆರ್ ಟಿ ಸಿಯನ್ನು ಆಧಾರ್ ಕಾರ್ಡ್ಗೆ ಯಾವ ರೀತಿಯಾಗಿ ಆನ್ಲೈನ್ ಮೂಲಕ ಲಿಂಕನ್ನು ಮಾಡಿಕೊಳ್ಳುವುದು, ಸ್ವತಃ ತಾವೇ ಒಂದು ಆಧಾರ್ ಕಾರ್ಡ್ ಮತ್ತು ಪಹಣಿಯನ್ನು ಲಿಂಕ್ ಮಾಡುವುದು ಹೇಗೆ ಎಂಬುದ್ರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ. ಹೌದು ಫ್ರೆಂಡ್ಸ್, ಈಗ ಸರ್ಕಾರದ ಕಡೆಯಿಂದ ಬೆಳೆ ಹಾನಿ ಪರಿಹಾರ ಆಗಿರ್ಬೋದು ಅಥವಾ ಬರಗಾಲದ ಪರಿಹಾರ ಆಗಿರ್ಬೋದು, ಯಾವುದೇ ರೀತಿಯ ರೈತರಿಗೆ ಸರ್ಕಾರದ ಕಡೆಯಿಂದ ಸಹಾಯಧನವನ್ನು ಪಡ್ಕೋಬೇಕಾಗಿತ್ತಪ್ಪ ಅಂತಂದರೆ ತಮ್ಮ ಜಮೀನಿನ ಪಹಣಿ ಅಥವಾ ಆರ್ ಟಿ ಸಿಯನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡುವುದು ಒಂದು ಹೊಸ ನಿಯಮನ ಮಾಡಿದ್ದಾರೆ. ಈಗ ನೀವೇ ಸ್ವತಃ ಮಾಡ್ಕೊಳ್ಳುವುದು ಹೇಗಪ್ಪ ಅಂತಂದರೆ, ಮೊದಲಿಗೆ ನೀವು ಗೂಗಲಲ್ಲಿ ಹೋಗಬೇಕಾಗ್ತದೆ. ಇಲ್ಲಿ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಮೂಲಕ ನೀವು ಮಾಡ್ಕೋಬೇಕು. ಅದಕ್ಕೆ ಮೊದಲಿಗೆ ನೀವು ಗೂಗಲಿಗೆ ಹೋಗಬೇಕು. ಗೂಗಲಿಗೆ ಹೋಗಿ ಲ್ಯಾಂಡ್ಸ್ ರೆಕಾರ್ಡ್ಸ್, ಲ್ಯಾಂಡ್ ರೆಕಾರ್ಡ್ಸ್ ಅಂತ ನೀವು ಸರ್ಚ್ ಮಾಡಿ, ಸೊ ಅಲ್ಲಿ ನಿಮಗೆ ಒಂದೇ ಲಿಂಕ್ ಸಿಗುತ್ತೆ, ಲ್ಯಾಂಡ್ಸ್ ರೆಕಾರ್ಡ್ ಕರ್ನಾಟಕ ಸರ್ಕಾರ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಸರ್ಕಾರದ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಸಿಕ್ಕಾದ್ಮೇಲೆ ಕೆಳಗಡೆ ಬನ್ನಿ. ಇಲ್ಲಿ ಕೆಳಗಡೆ ಒಂದು ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಕಾಣುತ್ತೆ ನೋಡಿ, ಈ ಒಂದು ಸಿಟಿಜನ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಿಟಿಜನ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಲಾಗಿನ್ ಆಗಲಿಕ್ಕೆ ಕೇಳುತ್ತೆ. ಸೊ ಈ ಒಂದು ಸಿಟಿಜನ್ ರಿಜಿಸ್ಟ್ರೇಷನಲ್ಲಿ ಏನೇನು ಲಾಭಗಳಿದೆ ಅನ್ಬೋದು ಕೂಡ ಇಲ್ಲಿ ಅವರು ನೋಟ್ಸನ್ನು ಕೊಟ್ಟಿದ್ದಾರೆ, ಅದನ್ನು ಓದ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಮತ್ತು ಅಲ್ಲಿ ಕಾಣ್ತಿರುವಂಥ ಕ್ಯಾಪ್ಷನ್ ಹಾಕ್ಕೊಂಡು ಸೆಂಡ್ ಓಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗ್ತದೆ ಫ್ರೆಂಡ್ಸ್. ಈಗ ನಾವು ಮೊಬೈಲ್ ನಂಬರು ಮತ್ತು ಅಲ್ಲಿ ಕಾಣ್ತಿರುವಂಥ ಕ್ಯಾಪ್ಷನ್ ಹಾಕಿ ಸೆಂಡ್ ಓಟಿ ಪಿ ಮೇಲೆ ಕ್ಲಿಕ್ ಮಾಡೋಣ. ಸೊ ನಮಗೆ ಆ ಒಂದು ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಓ ಟಿ ಪಿ ಹೋಗಿದೆ ಅಂತ ಒಂದು ಪಾಪಪ್ ಮೆಸೇಜ್ ಕೂಡ ಅಲ್ಲಿ ಬರುತ್ತೆ. ಸೊ ಆ ಒಂದು ಮೊಬೈಲ್ಗೆ ಬಂದಿರುವಂಥ ಓ ಟಿ ಪಿಯನ್ನು ಹಾಕಿ ಕೆಳಗಡೆ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಆ ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆ ಹಾಕ್ಕೊಳ್ಳಿ, ನಂತರ ಆಧಾರ್ ಕಾರ್ಡ್ದಲ್ಲಿ ಯಾವ ರೀತಿ ಹೆಸರುತ್ತೆ ಅದನ್ನು ಟೈಪ್ ಮಾಡ್ಕೊಳ್ಳಿ. ಅಲ್ಲಿ ಆ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ವೆರಿಫೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಆಧಾರ್ ಕಾರ್ಡು ವೆರಿಫೈ ಆಗುತ್ತೆ. ವೆರಿಫೈ ಆದಮೇಲೆ ಇನ್ನೊಂದು ಕೆಳಗಡೆ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ, ಈ ಒಂದು ಗ್ರೀನ್ ಅಥವಾ ಒಂದು ಹಸಿರು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೀವು ಕೆಳಗಡೆ ಕಾಣ್ತಿರುವಂಥ ಹಸಿರು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಧಾರ ಒಂದು ಓ ಟಿ ಪಿ ಹಾಕಿ ವೆರಿಫಿಕೇಷನನ್ನು ಕೊಡಬೇಕಾಗತ್ತೆ. ಸೊ ಈಗ ನಾವು ಅದರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆನ ಕೇಳುತ್ತೆ. ಸೊ ಆಧಾರ್ ಕಾರ್ಡ್ ಸಂಖ್ಯೆನ ಹಾಕ್ಕೊಳ್ಳಿ, ಅದಾದಮೇಲೆ ಅಲ್ಲಿ ಒಂದು ಟಿಕ್ ಮಾರ್ಕ್ ಇದೆ, ಟಿಕ್ ಮಾರ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಓ ಟಿ ಪಿ ಒಂದು ಆಪ್ಷನ್ ಇದೆ, ಓ ಟಿ ಪಿ ಅನ್ನೋ ಆಪ್ಷನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಂಡು ನಿಮಗೆ ಆಧಾರ್ ಕಾರ್ಡ್ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಓ ಟಿ ಪಿಗೆ ರಿಕ್ವೆಸ್ಟ್ ಕೊಡಿ. ಇಲ್ಲಿ ರಿಕ್ವೆಸ್ಟ್ ಕೊಟ್ಟಂಥ ಒಂದು ಪಾಪಪ್ ಮೆಸೇಜ್ ಕೂಡ ಬರುತ್ತೆ, ಅದನ್ನು ಓಕೆ ಮಾಡ್ಕೊಳ್ಳಿ. ನಂತರ ಅಲ್ಲಿ ಓ ಟಿ ಪಿ ಬಂದಿರುತ್ತೆ, ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಮೊಬೈಲ್ ಲಿಂಕ್ ಆಗಿರುತ್ತೆ ಆ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬಂದಿರುತ್ತೆ. ಸೊ ಅದನ್ನು ಹಾಕ್ಕೊಂಡು ನೆಕ್ಸ್ಟ್ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪ್ರೊಫೈಲು ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಡೀಟೇಲ್ಸ್ ಇರುತ್ತೆ ಎಲ್ಲವೂ ಕೂಡ ಡೀಟೇಲ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ನಮ್ಮ ಪ್ರೊಫೈಲ್ ಡೀಟೇಲ್ಸ್ ಎಲ್ಲವೂ ಕೂಡ ಇಲ್ಲಿ ಕಾಣುತ್ತೆ. ನೆಕ್ಸ್ಟು ನಿಮಗೆ ಈ ಥರ ಲೆಫ್ಟಲ್ಲಿ ನೋಡ್ತಿರ್ಬೋದು ಲಿಂಕ್ ಆಧಾರ ಅಂತ ಕನ್ನಡದಲ್ಲಿ ಇದೆ ಮತ್ತು ಇಂಗ್ಲೀಷಲ್ಲಿ ಕೂಡ ಇದೆ. ಸೊ ಈಗ ನಮಗೆ ಬೇಕಾಗಿರೋದಿದೆ. ಸೊ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಡೀಟೇಲ್ಸು ಆಟೋಮೆಟಿಕ್ ಆಗಿ ಬಂದಿರುತ್ತೆ. ನಿಮಗೂ ಕೂಡ ಡೀಟೇಲ್ಸ್ ಬಂದಿದ್ರೆ ಓಕೆ, ಬಂದಿಲ್ಲಪ್ಪ ಅಂತಂದರೆ ನೀವು ಮ್ಯಾನುವಲಿ ಕೂಡ ನೀವು ಅದನ್ನು ಎಂಟ್ರಿ ಮಾಡ್ಕೋಬೋದು. ಸೊ ಅಲ್ಲಿ ಡೀಟೇಲ್ಸ್ ಕರೆಕ್ಟ್ ಇದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಇಲ್ಲಪ್ಪ ಅಂತಂದರೆ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಜಿಲ್ಲೆ, ತಾಲೂಕು, ನಿಮ್ಮ ಒಂದು ಹೋಬ್ಳಿ, ವಿಲ್ಲೇಜು, ಸರ್ವೆ ನಂಬರ್ ಎಲ್ಲ ಹಾಕ್ಕೊಂಡು ನೀವು ಒಂದು ಸರ್ಚನ್ನು ಮಾಡ್ಬೋದು. ಸರ್ಚ್ ಮಾಡಿದ್ಮೇಲೆ ಮೇಲೆ ಯಾವ ರೀತಿಯಾಗಿ ಬಂದಿರುತ್ತೆ ಅದೇ ರೀತಿಯಾಗಿ ನಿಮಗೆ ಬರುತ್ತೆ. ಅಲ್ಲಿ ಒಂದು ಟಿಕ್ ಮಾರ್ಕ್ ಇದೆ, ಆ ಒಂದು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಕೇಳುತ್ತೆ. ಅಲ್ಲಿ ನೋಡ್ತಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಪಹಣಿ ಅಥವಾ ಆರ್ ಟಿ ಸಿಯಲ್ಲಿ ನೇಮು ಸೇಮ್ ಇರಬೇಕು. ಅಲ್ಲೇನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು, ನೇಮ್ ಮಿಸ್ ಮ್ಯಾಚ್ ಇತ್ತು ಅಂದರೆ ನಿಮಗೆ ಲಿಂಕ್ ಆಗೋದಿಲ್ಲ ಅಂತ ಬರುತ್ತೆ. ಸೊ ಹೀಗಾಗಿ ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತು ಆರ್ ಟಿ ಸಿಯಲ್ಲಿ ನೇಮ್ ಸೇಮ್ ಇದ್ದರೆ ಮಾತ್ರ ನಿಮಗೆ ಒಂದು ಲಿಂಕನ್ನು ಆನ್ಲೈನ್ ಮೂಲಕ ಮಾಡ್ಬೋದಾಗಿದೆ. ಸೊ ಹೀಗಾಗಿ ಅದನ್ನು ಓಕೆ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಲಿಂಕ್ ಅನ್ನೋ ಆಪ್ಷನ್ನು ಓಪನ್ ಆಗುತ್ತೆ. ಸೊ ಈಗ ನೀವು ಆ ಲಿಂಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೋದಾಗಿದೆ. ಸೊ ನಿಮಗೆ ಒಂದು ವೇಳೆ ಮೇಲಿನ ಥರ ಇನ್ಫಾರ್ಮೇಷನ್ ಸಿಕ್ಕಿಲ್ಲಪ್ಪ ಅಂತಂದರೆ ಕೆಳಗಿನ ಡೀಟೇಲ್ಸ್ ಎಲ್ಲ ಹಾಕ್ಕೊಂಡು ನೀವು ಲಿಂಕ್ ಅನ್ನೋ ಆಪ್ಷನ್ ಮೇಲೆ ಕೂಡ ನೀವು ಸರ್ಚ್ ಮಾಡ್ಕೋಬೋದು. ಈಗ ನಾವು ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಕೇಳುತ್ತೆ. ಸೊ ಅದನ್ನು ನೀವು ಓದ್ಕೊಳ್ಳಿ. ನಂತರ ಇಲ್ಲಿ ಆ ಒಂದು ಆ ಇಯರ್ ಬೈ ಗಿವ್ ದಿ ಮೈ ಕನ್ಸೆಂಟ್ ಇದೆ. ಸೊ ಆಧಾರ್ ಕಾರ್ಡ್ ನೀವು ಅದು ಟಿಕ್ಕನ್ನು ಮಾಡ್ಕೋಬೇಕು.
ಸೊ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಕಳಿಸಿದ್ದೀವಿ ಅಂತ ಒಂದು ಪಾಪ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಗ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ. ಸೊ ಮತ್ತೊಮ್ಮೆ ನೀವು ಒ ಟಿ ಪಿಯನ್ನು ಪಡ್ಕೊಂಡು ಇಲ್ಲಿ ಆ ಒ ಟಿ ಪಿಯನ್ನು ಹಾಕ್ಕೊಂಡು ವೆರಿಫೈ ಒ ಟಿ ಪಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಪಾಪ ಬರುತ್ತೆ. ಸೊ ನೀವು ಪ್ಲೀಸ್ ಕನ್ಫರ್ಮ್ ಅಂತ ಅಂದರೆ ನೀವು ನಿಮ್ಮ ಆಧಾರ್ ಕಾರ್ಡು ಮತ್ತು ಆರ್ ಟಿ ಸಿಗೆ ಜೋಡಣೆ ಮಾಡಲಿಕ್ಕೆ ನೀವು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀರಿ, ರಿಕ್ವೆಸ್ಟನ್ನು ಕೊಟ್ಟಿದ್ದೀರಿ, ಕರೆಕ್ಟ್ ಇದೆಯಾ ಇಲ್ಲ ಅಂತ ಒಂದ್ಸರಿ ಕನ್ಫರ್ಮ್ ಮಾಡಿ ಅಂತ ಹೇಳುತ್ತೆ. ಸೊ ನೀವು ಓಕೆ ಅಂತ ಕೊಟ್ಟಾಗ ಈ ರೀತಿಯಾಗಿ ಸಕ್ಸಸ್ಫುಲ್ ನಿಮ್ಮ ಪಹಣಿಯನ್ನು ಆಧಾರ್ ಕಾರ್ಡ್ಗೆ ನಾವು ಲಿಂಕ್ ಮಾಡಿದ್ದೇವೆ ಅಂತ ಸಕ್ಸಸ್ಫುಲ್ ಆಗಿ ನಿಮಗೆ ಈ ರೀತಿ ಒಂದು ಮೆಸೇಜ್ ಬರುತ್ತೆ, ಅದನ್ನು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಇಷ್ಟೇ ನಿಮ್ಮ ಆಧಾರ್ ಕಾರ್ಡು ಮತ್ತು ಪಹಣಿನ ನೀವು ಲಿಂಕನ್ನು ಮಾಡ್ಬೋದಾಗಿದೆ. ಸೊ ನೀವು ಡ್ಯಾಶ್ಬೋರ್ಡ್ಗೆ ಬಂದು ಇಲ್ಲಿ ಒಂದು ಸ್ಟೇಟಸ್ ಇದೆ ನೋಡಿ, ಸೊ ಆಧಾರ್ ಕಾರ್ಡು ಲಿಂಕ್ ಆಗಿರುವಂಥ ಸ್ಟೇಟಸ್ ಕೂಡ ವಿಲೇಜ್ ಅಕೌಂಟ್ ಅವರು ಅಪ್ರೂವ್ ಕೊಟ್ಟ ಮೇಲೆ ನಿಮಗೆ ಇಲ್ಲಿ ಎಸ್ ಅಂತ ಬಂದಿರುತ್ತೆ, ಅದು ಕೂಡ ನೀವು ಆಮೇಲೆ ಬಂದು ಚೆಕ್ ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್. ಈ ರೀತಿಯಾಗಿ ಆನ್ಲೈನಲ್ಲಿ ನೀವೇ ಸ್ವತಃ ಒಂದು ಆಧಾರ್ ಕಾರ್ಡ್ಗೆ ಪಹಣಿಯನ್ನು ಲಿಂಕನ್ನು ಅಥವಾ ಆರ್ ಟಿ ಸಿಯನ್ನು ಲಿಂಕ್ ಮಾಡ್ಬೋದಾಗಿದೆ ಫ್ರೆಂಡ್ಸ್. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ತಪ್ಪದೇ ವಿಡಿಯೋಗೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊ.